ಕಂದ. ಯಾಕೋ ನಮ್ ಪುಟ್ಲಿಂಗಣ್ಣ ಕೆಲ್ಸ ಇಸ್ಬಿಟ್ಟವ್ನೆ. ಯಾಕ್ ಪುಟ್ಲಿಂಗಣ ಹಿಂಗ್ ಕೂತಿದ್ಯಾ? ಓ ಏನಿಲ್ಲ ಬಾ ಸೋಮಣ್ಣ. ಯಾಕ್ ಪುಟ್ಲಿಂಗಣ ಮೂರ್ ತಿಂಗಳಿಂದ ಮನೆ ಇಸ್ಬಿಟ್ಟಿದ್ಯಾ? ದುಡ್ಡು ಬೇಡವಾ ಸೋಮಣ್ಣ, ಬಾ. ಮನೆ ಯಾವ್ದು ದುಡ್ಡಾಯ್ತಂತೆ? ಅಯ್ಯೋ ಯಾವ್ದು ಅಣ್ಣ? ಹಿಮಾಲಯದಿಂದ ಸ್ವಾಮಿಗಳು ಬಂದವರಂತೆ. ಇವ್ರ ಕೇಳಿಸ್ಕೊಂತಾನಂತೆ, ಮೂಗ ಮಾತಾಡ್ತಾನಂತೆ, ಕುಂಟ ಓಡಾಡ್ತಾನಂತೆ. ಬಾ ಅದೇನ್ ನೋಡ್ಕೊಂಬರಣ. ಅದೇ ಸಮಸ್ಯೆ ಅಂದಲ್ಲ, ಬಾ ಕೇಳ್ಕೊಂಬರಣ. ಅಡ್ಬಿದ್ದೆ ಕಂದ, ಒಳ್ಳೇದಾಗ್ಲಿ ಕಣ. ಹೇಗಿದ್ಯೋ ನಿನ್ ಸಮಸ್ಯೆ? ಬಂದ್ಮೇಲೆ ಯಾವ ಸಮಸ್ಯೆ ಏನಿಲ್ಲ, ಬಾರಿ ಆರಾಮಾಗಿದ್ದೀನಿ, ಓಡಾಡ್ತಾ ಇದ್ದೀನಿ ನಾನು. ಹಾ, ನಿಮ್ಮ ಹತ್ರ ಬಂದ್ಮೇಲೆ ಯಾವ್ದೇ ಕಾರಣಕ್ಕೂ ಯಾವ್ದೇ ಪರಿಹಾರಕ್ಕೂ ತೊಂದರೆ ಏನಿಲ್ಲ, ಪರಿಹಾರ ಆಗೈತೆ. ನನ್ ಸಹವಾಸ ಮಾಡಿದ್ಮೇಲೆ ನಿನ್ಗೆ ಒಳ್ಳೇದಾಗುತ್ತೆ ಕಣ. ನೆಕ್ಸ್ಟ್ ವಾಕಿಂಗ್ ಮಾಡ್ತೀಯ, ಜಾಕಿಂಗ್ ಮಾಡ್ತೀಯ, ನೆಕ್ಸ್ಟ್ ಲೆವೆಲ್ಗೆ ನೀನು ಒಲಿಂಪಿಕ್ಗೆ ಜಾಯಿನ್ ಆಗಿ ಪ್ರಶಸ್ತಿನೂ ಗೆದ್ಕೊಂಬರ್ತೀಯ. ನನ್ ಸಹವಾಸ ಮಾಡಿದ್ಮೇಲೆ ನಿನ್ಗೆ ಇನ್ನು ಒಳ್ಳೇದೇ ಆಗುತ್ತೆ. ಹೋಗ್ಬಿಟ್ ಬಾರೋ ಕಂದ. ಮತ್ತು ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಏನ ಕಂದ ನಿಮ್ ಸಮಸ್ಯೆ? ಅದಕ್ಕೆ ಮನೆ ಬೇರೆ ನಿಂತಾಗದೆ, ಏನಾದ್ರೂ ಒಂದ್ ಸ್ವಲ್ಪ ಪರಿಹಾರ ಮಾಡ್ಕೊಡಿ ಸ್ವಾಮಿಗಳೇ. ನಾಮದೆ ಏನಪ್ಪ ಕಂದ? ಪುಟ್ಲಿಂಗಣ್ಣ ಸ್ವಾಮಿ. ಪುಟ್ಲಿಂಗಣ್ಣನ? ಹಾ, ಮೂರು. ಮೂರು ಮೂರು ಆರು, ಆರು ಮೂರು ಒಂಬತ್ತು, ಒಂಬತ್ತು ಆರು ಹದಿನೈದು ಬಂದಿದೆ ಕಣ. ಕಂದ ನಿಮ್ಗೆ ದೋಷ ಇದೆ ಕಣ. ಈಗ ವಾಸ್ಕಲ್ಲು ಕಿಟಕಿ ಇಕ್ಸಿದೀನಿಂದಲ್ಲ, ಯಾವ ಮರದಲ್ಲಿ ವಾಸ್ಕಲ್ಲು ಕಿಟಕಿ ಇಕ್ಸಿದ್ಯೋ ಕಂದ? ಮರದಲ್ಲಿ ವಾಸ್ಕಲ್ಲು, ಹಂಗೆ ಮರದಲ್ಲಿ ವಿಂಡೋ ಮಾಡ್ತಿದ್ದೀನಿ ಸ್ವಾಮಿಗಳೇ. ಆ ತರ ಆಗಲ್ಲ, ನಿನ್ನ ಗ್ರಹಗತಿ ಸರಿಗಿಲ್ಲ. ನಿನ್ನ ಮನೆ ಪೂರ್ಣ ಆಗಿ ನೀನು ಯಶಸ್ಸು ಕಾಣಬೇಕು ಅಂತ ಅಂದ್ರೆ ಹೊರಗಿನ ಗಿಡದಲ್ಲಿ ವಾಸ್ಕಲ್ಲು, ನುಗ್ಗೆ ಗಿಡದಲ್ಲಿ ಕಿಟಕಿಗಳು ಇಕ್ಸು. ನಿನಗೆ ಕೊಡೋರೆಲ್ಲ ದುಡ್ಡು ಕೊಡ್ತಾರೆ, ಬರೋ ಬಡ್ಡಿ ದುಡ್ಡೆಲ್ಲ ಬರುತ್ತೆ. ನಿನ್ಗೆ ಏನೇನು ಸಮಸ್ಯೆ ಆಗಿದೆ ಎಲ್ಲ ಕ್ಲಿಯರ್ ಆಗಿ ನಿನ್ನ ಮನೆ ಕಟ್ಟಿ ಪೂರ್ಣ ಆಗಿ ಆ ಮನೆಯಲ್ಲಿ ನೀನು ನಿನ್ನ ಗಂಡ ಹೆಂಡತಿ ಎಲ್ಲ ಸುಖವಾಗಿರ್ತೀರಾ. ನಾನು ಹೇಳಿದ್ನ ಪರಿಪೂರ್ಣವಾಗಿ ನೀನು ಪಾಲಿಸ್ಕೊಂಡು ಹೋಗು. ನಿನ್ಗೆ ನಿನ್ನ ಹೆಂಡತಿಗೆ ಮಕ್ಕಳಿಗೆಲ್ಲ ಶುಭವಾಗಲಿ.